ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ಸ್ವಾಗತ ನಿಮಗೆ ನಮ್ಮ ಚಾನಲ್ಗೆ ಇವತ್ತು ನಾನು ತುಂಬ ಬೇಸಿಕ್ ಮತ್ತು ತುಂಬ ರುಚಿಕರವಾದ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇದು ತುಂಬ ಸಿಂಪಲ್ ಆ್ಯಂಡ್ ಮತ್ತು ತುಂಬ ಬೇಸಿಕ್ ಕೂಡ ಎಲ್ಲರ ಮನೆಯಲ್ಲೂ ಇದು ನಡೆಯುತ್ತೆ ಅನಿಸುತ್ತೆ ಎಲ್ಲರ ಮನೆಯಲ್ಲೂ ಇದು ಉಪ್ಪಿಟ್ಟನ್ನು ಮಾಡೇ ಮಾಡಿರ್ತಾರೆ ಸೊ ಕೆಲವ್ರಿಗೆ ಇಷ್ಟ ಇರುತ್ತೆ ಸಲ್ ಕೆಲವ್ರಿಗೆ ಇಷ್ಟ ಇರಲ್ಲ ನಾನಿಲ್ಲಿ ಒಂದೇ ಒಂದು ಕಪ್ಪು ರವ ತೊಗೊಂಡಿದ್ದೀನಿ ಇದು ಬನ್ಸಿ ರವ ಅಂತ ಹೇಳ್ತವೆ ಸೊ ಆ ರವನ ನಾನು ಕಮ್ಮಿ ಉರಿಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ತೀನಿ ಇದನ್ನು ನಾನು ಟೆನ್ ಮಿನಿಟ್ಸ್ವರೆಗೂ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಥರ ಫ್ಲಫಿಯಾಗಿ ಮತ್ತು ತುಂಬ ಹಗುರವಾಗಿ ಬರಬೇಕು ರವೆನ ಸೊ ಇದನ್ನು ಇದ್ದೀನಿ ಇವಾಗ ನೆಕ್ಸ್ಟು ಈ ಬಾಣಲಿಯಲ್ಲಿ ನಾನು ಒಗ್ಗರಣೆ ಕೊಡ್ತೀನಿ ಹಾಗಾಗಿ ನಾನು ನೀರನ್ನು ಕೂಡ ಕುಡ್ದಿಯಲ್ಲಿ ಇದ್ದೀನಿ ನೆಕ್ಸ್ಟು ತರಕಾರಿಗಳನ್ನು ನೋಡೋಣ ನಾವು ಏನೇನು ತರಕಾರಿ ತಗೋತಾ ಇದ್ದೀವಿ ಅಂತ ಫಸ್ಟು ನಾವು ಶುಂಠಿ ತೊಗೊಳ್ತಾ ಇದ್ದೀನಿ ಶುಂಠಿ ಮತ್ತು ಹಸ್ ಫಸ್ಟು ಶುಂಠಿ ತಗೊಳ್ಳೋಣ ಮತ್ತು ಹಸೆ ಮತ್ತೆ ಮತ್ತು ಕರ್ಬೇನ ಸೊಪ್ಪು ಈರುಳ್ಳಿನ ನಾನು ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೊ ಆಮೇಲೆ ಕ್ಯಾರೆಟು ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಇಲ್ಲಿ ನಾನು ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್ನ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ನಾವು ಬನ್ನಿ ಒಗ್ಗರಣೆ ಹತ್ತಿರ ಹೋಗೋಣ ಒಗ್ಗರಣೆ ಕೊಡೋಕ್ಕೆ ನೋಡಿ ಒಗ್ಗರಣೆಗೆ ನಾನು ಮೂರು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ತಗೊಂಡಿದ್ದೀನಿ ನೆಕ್ಸ್ಟು ಸಾಸಿವೆ ಹಾಕೊಳ್ಳೋಣ ಇದಕ್ಕೆ ಸಾಸಿವೆ ಚಟಪಟ ಸಿಡಿದ ನಂತರ ಫ್ರೆಂಡ್ಸ್ ಇವಾಗ ಕಡಲೆಬೇಳೆ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಮತ್ತು ಹಾಕ್ಬಿಟ್ಟು ಇದನ್ನು ಈ ಕೆಂಪಾಗೋವ್ರಿಗೂ ಫ್ರೈ ಮಾಡೋಣ ಕೆಲವ್ರಿಗೆ ಉಪ್ಪಿಟ್ಟು ಇಷ್ಟ ಇರೋದಿಲ್ಲ ಬಟ್ ಈ ಥರ ನಾನು ತೋರ್ಸ್ಕೊಟ್ಟಿರುವಂತಹ ಮೆಥಡಲ್ಲಿ ಮಾಡಿದ್ರೆ ನಿಜ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ನೀವು ಟ್ರೈ ಮಾಡಿಬಿಟ್ಟು ನೋಡಿ ಮತ್ತು ಬಿಸಿ ಬಿಸಿ ತಿನ್ನಬೇಕು ಇಳತ್ ಇಳಿಸಿದ ತಕ್ಷಣವೇ ತಿನ್ನಬೇಕು ಆವಾಗಲೇ ರುಚಿ ಇದ್ರದು ಸ್ವಲ್ಪ ರೆಡ್ ಕಲರ್ ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ನಾವು ಹುರ್ಕೊಳ್ಳೋಣ ನೋಡಿ ಕೆಂಪು ಕಲರ್ ಬಂದಿದೆ ಇವಾಗ ನೆಕ್ಸ್ಟು ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕೊರ್ಬೇನ ಸೊಪ್ಪು ಹಾಕೊಳ್ಳೋಣ ತುಂಬ ಈಸಿ ಪ್ರೊಸೆಸ್ ಇದು ಯಾರಾದರೂ ಟ್ರೈ ಮಾಡ್ಬೋದು ತುಂಬ ಇಷ್ಟಪಡ್ತಾರೆ ಇವಾಗ ಫಸ್ಟು ಅಡುಗೆ ಮಾಡ್ತಾ ಇರೋ ಇರ್ತಾರಲ್ಲ ಅವರು ಕೂಡ ಇದು ಟ್ರೈ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಮನೆಯವರೆಲ್ಲ ನೆಕ್ಸ್ಟು ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿನ ನೀವು ಸಣ್ಣ ಕೂಡ ಕಟ್ ಮಾಡ್ಬೋದು ಬಟ್ ನನಗೆ ದಪ್ಪ ಈರುಳ್ಳಿ ಇಷ್ಟ ಆಗುತ್ತೆ ಸೊ ಇದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ ನಂತರ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಪಿಂಕಿಶ್ ಕಲರ್ ಸ್ವಲ್ಪ ಬರುತ್ತಲ್ಲ ಆ ಥರ ಫ್ರೈ ಫ್ರೈ ಆದಮೇಲೆ ನಾವು ತರಕಾರಿಗಳನ್ನು ಹಾಕೊಳ್ಳೋಣ ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಬೇ ಕಾರ್ನ್ ಸಾರಿ ಅಲ್ಲ ಸ್ವೀಟ್ ಕಾರ್ನ್ ಮತ್ತು ಬೀನ್ಸನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ಕ್ಯಾರೆಟು ಟೊಮ್ಯಾಟೊ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಕೊತ್ತಂಬರಿನ ನಾವು ಲಾಸ್ಟಿಗೆ ಹಾಕೊಳ್ಳೋಣ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡೋಣ ನೆಕ್ಸ್ಟು ಜಿಂಜರ್ ಶುಂಠಿ ಇದೆಯಲ್ಲ ಅದನ್ನು ನಾನು ಚೆನ್ನಾಗಿ ಕುಟ್ಕೊಂಡು ಚೆನ್ನಾಗಿ ಜಜ್ಜಿಕೊಂಡು ನಾನು ಇದರಲ್ಲಿ ಹಾಕೋತಾ ಇದ್ದೀನಿ ಇದರಿಂದ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೇಕಾದರೆ ನೀವು ಬೆಳ್ಳುಳ್ಳಿ ಕೂಡ ಹಾಕೋಬೋದು ಇದನ್ನು ನಾವು ಐದರಿಂದ ಏಳು ನಿಮಿಷದವರೆಗೂ ಬೇಯಿಸೋಣ ಆಮೇಲೆ ರವೆ ಇದೆಯಲ್ಲ ರವಾನ ನಾವು ಬೇಸಿಕಲಿ ಏನು ಮಾಡ್ತೀವಿ ಈ ಒಗ್ಗರಣೆಯಲ್ಲಿ ನೀರು ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಉಪ್ಪು ತೊಗೋತಾ ಇದ್ದೀವಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಳ್ಳಿ ರವಾನ ನಾವು ಫಸ್ಟು ನೀರನ್ನು ಹಾಕ್ಬಿಡ್ತೀವಿ ಒಗ್ಗರಣೆಗೆ ಆಮೇಲೆ ರವೆ ಹಾಕ್ತೀವಿ ಸೊ ಹಾಗೆ ಮಾಡಿದಾಗ ಏನಾಗುತ್ತೆ ಗಂಟು ಗಂಟು ಬಂದ್ಬಿಡುತ್ತೆ ಸೊ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲೊಂದು ಟ್ರಿಕ್ ಇದೆ ಏನಪ್ಪ ಅಂದರೆ ಈ ಒಗ್ಗರಣೆ ಒಳಗಡೆನೆ ನಾವು ರವಾನ ಹಾಕ್ಬಿಡೋಣ ಹಾಗೆ ಮಾಡಿದ್ರೆ ಏನಾಗುತ್ತೆ ಗಂಟು ಒಂಚೂರು ಬರಲ್ಲ ಸೊ ಇವಾಗ ರವ ಬೇಯಿಸಿದಾದಮೇಲೆ ನಾವು ಫಸ್ಟು ರವಾನ ತಗೊಳ್ಳೋಣ ಸೊ ಈ ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ನೋಡಿ ಈ ರವಾನ ನಾನು ಒಗ್ಗರಣೆ ಒಳಗಡೆ ಇದ್ದೀನಿ ಸೊ ದಟ್ ಎಲ್ಲ ಫ್ಲೇವರ್ಸು ಆ ರವೆ ಒಳಗಡೆ ಹೋಗುತ್ತೆ ಆಮೇಲೆ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಜೊತೆಗೆ ಹಾಕ್ತಾ ಇದ್ದೀನಿ ಇದನ್ನು ಒಂದು ಮಿಕ್ಸ್ ಮಾಡ್ಕೊಂಬೇಡ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡೋದು ತುಂಬಾ ಈಸಿ ಯಾರು ಬೇಕಾದರೂ ಮಾಡ್ಬೋದು ನೀವೊಂದು ಟ್ರೈ ಮಾಡಿ ಇಲ್ಲಿ ನಾನು ಆರು ಜನಕ್ಕೆ ಆಗೋಷ್ಟು ನಾನು ಉಪ್ಪಿಟ್ಟು ಮಾಡ್ತಾ ಬರೀ ಒನ್ ಕಪ್ಪಲ್ಲೇ ಆರು ಜನಕ್ಕಾಗೋವಷ್ಟು ಉಪ್ಪಿಟ್ಟಾಗುತ್ತೆ ಏಕೆಂದರೆ ಇದು ಬನ್ಸಿ ರವೆ ಅಲ್ವಾ ಬನ್ಸಿ ರವೆ ತುಂಬಾ ನೀರು ಹಿಡಿಯುತ್ತೆ ಪ್ಲಸ್ ಅದು ಉಬ್ಬುತ್ತೆ ಸೊ ಇಲ್ಲಿ ನಾನು ಬಿಸಿನೀರು ಹಾಕ್ಕೊಂಡಿದ್ದೀನಿ ಬಿಸಿನೀರು ಹಾಕಿದಾದ್ಮೇಲೆ ಐದರಿಂದ ಹತ್ತು ನಿಮಿಷ ಬೇಯಿಸಿ ಮೇಲೆ ರುಚಿ ರುಚಿಕರವಾದ ಉಪ್ಪಿಟ್ಟು ರೆಡಿ ಆಗುತ್ತೆ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಶಾ ಕಮೆಂಟ್ ಮಾಡಬೇಕು ಆಮೇಲೆ ನಮ್ಮನ್ನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಸೊ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ ಸೊ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು